ನವೆಂಬರ್ ಎಂಟು ಅನುದಿನದ ಪರಲೋಕಮನ್ನ ಈ ದಿನದ ವಾಕ್ಯ ನಿನ್ನ ದೇವರಾದ ಕರ್ತನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನ ಈ ಆಜ್ಞೆಯನ್ನು ಆತ್ಮೀಯ ಇಸ್ರಾ ಕೊಡದೇ ಇದ್ದರೂ ಅದರ ಭಾವ ಎಷ್ಟೋ ವಿಶೇಷವಾಗಿ ನಮ್ಮನ್ನು ಸೆಳೆಯುವುದು ಯಾಕಂದರೆ ನಾವು ಕ್ರಿಸ್ತನ ಹೆಸರನ್ನು ನಮ್ಮದಾಗಿಸಿಕೊಂಡಿರುವೆವು ಈ ಪರಿಶುದ್ಧ ನಾಮವು ಎಲ್ಲ ಪ್ರತಿಷ್ಠೆ ಪಡಿಸಿಕೊಂಡಿರುವ ಎಲ್ಲ ದೇವ ಜನರಿಗೆ ಸೇರಿದೆ ಹೀಗಿರುವಲ್ಲಿ ಈ ವಿಷಯದ ಆಲೋಚನೆಯು ನಮಗೆ ವಿಶೇಷ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ ಆಗ ನಾವು ಹೇಳುವುದೇನೆಂದರೆ ನಾವು ಕರ್ತನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಲಿಲ್ಲ ನಾವು ಆತನ ಗಾಂಭೀರ್ಯ ಸ್ಥಾನ ಮತ್ತು ಜವಾಬ್ದಾರಿಯನ್ನು ಮೆಚ್ಚುತ್ತೇವೆ ಹಾಗೂ ನಾನು ಆತನ ಪ್ರತಿನಿಧಿಯಾಗಿ ಮತ್ತು ರಾಯಭಾರಿಯಾಗಿ ಈ ಲೋಕದಲ್ಲಿರುವುದನ್ನು ಗಂಭೀರವಾಗಿ ಯೋಚಿಸುತ್ತೇನೆ ನಾನು ಆದಷ್ಟು ಮಟ್ಟಿಗೆ ಆತನೊಂದಿಗೆ ಎಚ್ಚರದಿಂದ ಹಾಕುತ್ತೇನೆ ನಾನು ಯಾವ ವಿಧದಲ್ಲಿಯೂ ಆತನಿಗೆ ಅವಮಾನವಾಗದಂತೆ ನೋಡಿಕೊಳ್ಳುತ್ತೇನೆ ಬದಲಾಗಿ ನಾನು ನನ್ನ ಎಲ್ಲ ಯೋಚನೆ ಮತ್ತು ಕೃತಿಗಳಲ್ಲಿ ಆತನಿಗೆ ಘನತೆ ಬರುವಂತೆ ವರ್ತಿಸುತ್ತೇನೆ